ಕನ್ನಡ ಸರ್ವೆಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳು ದೇಶದಲ್ಲಿ, ಅವರಲ್ಲಿ ಪೇಟಿಎಂ ಇದ್ದಂಗೆ ರೊಕ್ಕ ಹಾಕ್ಕೊಂಡೇ ಮಾತಾಡ್ತಾವೆ. ಮತ್ತು ರೊಕ್ಕ ಮಾತಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆಗ್ತಾರೆ. ಮತ್ತು ರಾತ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಳ್ಳೇ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿತ್ತು. ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗೋದಿಲ್ಲ. ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು. ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು. ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು. ಭಾರತೀಯತೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ತೆರದಲ್ಲಿ ಮೊದಲು ಓದಲಿ. ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯತೆ ಯಾರೇ ದಲಿತ ಮುಖಂಡ್ರಿತ್ತಂದ್ರೆ ಅವ ಏನಾರೇ ಮನಸ್ಸತ್ತಿತ್ತಂದ್ರೆ ಕಾಂಗ್ರೆಸ್ನಾಗಿರೋದಿಲ್ಲ. ಮೊದಲದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ, ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರಿ ಅಂತ ಅಂಬೇಡ್ಕರ್ ಕರೆ ಕೊಟ್ಟಾರೆ. ಅವರು ಭಾರತೀಯ ರಿಪಬ್ಲಿಕನ್ ಪಾರ್ಟಿ ಕಟ್ಟಿದ್ರು, ಕಾಂಗ್ರೆಸ್ನಿಂದ ಹೊರಗೆ ಬಂದರು. ಕಾಂಗ್ರೆಸ್ನವ್ರು ಎರಡು ಸಲ ಸೋಚ್ಯಾರ ಇದ್ರಾಗ ಬಾಂದ್ರಾದಾಗ. ಅದಕ್ಕೆ ದಲಿತ ಇವತ್ತಿನ ಮುಖಂಡ್ರು ಕಾಂಗ್ರೆಸ್ನಾಗ ಅದಾರಲ್ಲ, ಅವರ್ಯಾರೂ ಅಂಬೇಡ್ಕರ್ ಅನುಯಾಯಿಗಳಲ್ಲ. ಅವರೆಲ್ಲ ಕಮರ್ಷಿಯಲ್ ರೊಕ್ಕಕ್ಕೆ ಹೋದವರು. ಅವೆಲ್ಲ ನೋಡ್ರಿ, ತನಿಖೆ ಆಗ್ಬೇಕು ಯಾವುದೇ. ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ, ಎಷ್ಟು ಚಂದ ಮಾಡ್ತಾನೆ ನೋಡಿದ್ರಲ್ಲ. ಮೊನ್ನೆ ನೋಡ್ಲಕ್ಕತ್ತಿದ್ದೆ, ಶಿವರಾಜ್ಕುಮಾರ್ದು ಮಾಡ್ತಾನೆ, ಸಿದ್ದರಾಮಯ್ಯವ್ರು ಮಾಡ್ತಾನೆ, ದೇವೇಗೌಡರು ಮಾಡ್ತಾನೆ, ಏನು ಮುನಿರತ್ನ ಮಾಡೋದು ಏನು ದೊಡ್ಡ. ಈಗ ಈ ಎಲ್ಲ ಸಂಘಟನೆಗಳು ಏನದಾವು, ಇದು ಕಾಂಗ್ರೆಸ್ನ ಬೆಂಬಲಿತ ಸಂಘಟನೆಗಳೇ. ಎಸ್ ಎಫ್ ಐ ಇರಲಿ, ಎ ಐ ಎಸ್ ಎಫ್ ಇರಲಿ, ನಕ್ಸಲರ್ ಇರಲಿ, ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು. ಇವತ್ತು ಎಸ್ ಎಫ್ ಐ ಇದೆ, ವಿದೇಶಿ ಶಕ್ತಿಗಳು ಕೂಡ್ತಾ ಇವೆ. ನಿನ್ನೆ ಬಾಂಗ್ಲಾದಲ್ಲಿ ಒಬ್ಬವ ಹೇಳಿದ್ದಾನೆ, ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ, ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಪಶ್ಚಿಮ ಬಂಗಾಳ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಂತ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾನೆ. ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರುವ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕ ಆಗಿರುವುದು ಒಂದು ದುರಂತ. ಅಮೇರಿಕಾದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ತೆಗೆದುಹಾಕ್ತೀವಿ ಅಂತ ಹೇಳ್ತಾನೆ, ಭಾರತ ಒಂದು ರಾಷ್ಟ್ರವೇ ಇಲ್ಲ ಅಂತ ಹೇಳ್ತಾನೆ. ಅಂದಾಗ ಇಂಥ ಮೂರ್ಖನಿಗೆ